ಯಾವುದೇ ಒಂದು ಕೆಲಸಕ್ಕೆ ಹೋಗ್ತಾ ಹೋಗಲಿಕ್ಕೆ ಆಗ್ತಾ ಇಲ್ಲ ಪ್ರತಿ ದಿವಸ ಸೌಜನ್ಯ 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 ಅರ್ಥ ಆಗ್ತಾ ಇಲ್ಲ ಸೌಜನ್ಯ ಯಾವ ಶಕ್ತಿ ಅಂತ ಆದರೂ ಒಂದಂತೂ ನಿಮಗೆ ನಾನು ಹೇಳಬೇಕು ಕದ್ರಿ ಮಂಜುನಾಥನ ಸಾನ್ನಿಧ್ಯದಲ್ಲಿ ಮಂಗಳೂರಲ್ಲಿ ನಾವು ಒಂದು ಹೋರಾಟ ಸಭೆ ಮಾಡುವಾಗ ಅದರ ಜವಾಬ್ದಾರಿಯನ್ನು ಪೂಜೆ ಮಾಡಿಕೊಂಡು ಆ ಕರಪತ್ರವನ್ನು ಯಾವಾಗ ಕೊಟ್ರ ಕೊರಗಜ್ಜನ ಸಾನ್ನಿಧ್ಯಕ್ಕೆ ಹೋಗುವಾಗ ಕೊರಗಜ್ಜನ ಬಾಗಿಲು ತೆಗೆದು ಕೊರಗಜ್ಜನ ಪಾದಕ್ಕೆ ಆ ಕರಪತ್ರವನ್ನು ಇಟ್ಟು ಕರಿಗಂಧದ ಹತ್ರ ಕರಪತ್ರವನ್ನು ಇಟ್ಟು ಹಂಚಲಿಕೆಯಲ್ಲಿ ಆ ಕರಪತ್ರ ಇಟ್ರ ಆವಾಗ ನನಗೆ ಅರ್ಥ ಆಗಿದೆ ಈ ಹುಡುಗಿಯಲ್ಲಿ ಏನೋ ಒಂದು ಶಕ್ತಿ ಉಂಟು ಇದು ಸೌಜನ್ಯನ ಮನೆಯಲ್ಲಿ ಹುಟ್ಟಿದ್ದು ಮಾತ್ರ ಅಲ್ಲದೆ ಒಂದು ಕಾರಣ ಬೇರೆ ಇರಬೇಕು ಅಂತ ಹೇಳುವಾಗ ಇವತ್ತು ನಮಗೆ ತಿಳಿತಾ ಉಂಟು ನಾಳೆ ಸೌಜನ್ಯನ ಅತ್ಯಾಚಾರವಾಗಿ 12 ವರ್ಷ ಆಗ್ತಾ ಬಂತು 12 ವರ್ಷ ಆಗ್ತಾ ಬಂತು 9 ತಾರೀಕಿಗೆ ಅಕ್ಟೋಬರ್ 10ಕ್ಕೆ ತಮ್ಮಣ್ಣ ಹೇಳಿದ ಹಾಗೆ ನವರಾತ್ರಿಯು ಆಗ್ತಾ ಬರ್ತಾ ಉಂಟು 9 ದುರ್ಗೆಯವರು ಹೇಳ್ತಾರೆ ವಿಜಯದಶಮಿ ವಿಜಯದಶಮಿ ಅಂತ ತಮಗೆಲ್ಲರಿಗೂ ಗೊತ್ತುಂಟು ಆ ರಾಕ್ಷಸರ ವಧೆ ಅಂತೂ ಆಗ್ತದೆ ಎಲ್ಲರೂ ನನ್ನನ್ನು ಕೇಳ್ತಾ ಇದ್ರು ಪ್ರಸನ್ನ ರವಿ ಯಾರು ಗಂಡಸ ಹೆಂಗಸ ಅಂತ ಗಂಡಸ ಹೆಂಗಸ ಅಂತ ಹೇಳ್ತಾ ಇದ್ರು ಯಾರಿಗೆ ಯಾವ ರೀತಿ ಚಿಂತೆ ಮಾಡಬೇಕು ಮಾಡ್ಕೊಳ್ಳಿ ಗಂಡಸ ಹೆಂಗಸ ಅಂತ ನಾನು ಸಹ ದುರ್ಗೆ ಶಾರದೆ ಮೂಲ ನಕ್ಷತ್ರದಲ್ಲಿ ಹುಟ್ಟಿದವಳು ಹಾಗಾಗಿ ನವರಾತ್ರಿ ಬಗ್ಗೆ ನನಗೆ ಏನಾಗ್ತದೆ ಗೊತ್ತುಂಟು ವಿಜಯದಶಮಿಯಲ್ಲಿ ಇವರಿಗೆ ಏನಾದರೂ ಆಗಬಹುದು ಅಂತ ಒಂದೇ ಚಿನ್ನ ಮನೆಗೆ ಬರುವಾಗ 4.5 ಗಂಟೆಗೆ ಸೌಜನ್ಯನನ್ನು ಎತ್ತಿಕೊಂಡು ಹೋಗಿ ಸಾಮೂಹಿಕ ಅತ್ಯಾಚಾರ ಮಾಡಿ ಬಂದು ಅಲ್ಲಿ ಕೊಂಡೋಗಿ ಮಣ್ಣಸಂಕದ ಆ ಕಾಡಲ್ಲಿ ಪೊದೆಯಲ್ಲಿ ಹಾಕಿದ್ದಾರೆ ಕಾಡಲ್ಲಿ ಹಾಕಿದ್ರು ಅದನ್ನೀಗ ಬೇರೆ ರೀತಿಯಲ್ಲಿ ವೈಭವೀಕರಣ ಮಾಡ್ತಾ ಇದ್ದಾರೆ ಸೌಜನ್ಯನ ಪವಿತ್ರ ಕೊಲೆಯಾದದ್ದು ಸೌಜನ್ಯನ ಅತ್ಯಾಚಾರ ಅಲ್ಲ ಅಂತ ಬಿಂಬಿಸ್ತಾ ಇದ್ದಾರೆ ಸೌಜನ್ಯನ ಅತ್ಯಾಚಾರದ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ನೋಡಿದ್ರೆ ತಮಗೆಲ್ಲರಿಗೂ ಗೊತ್ತಾಗಬೇಕು ಒಬ್ಬರೇ ಮಾಡಿದಲ್ಲ ಇದರಲ್ಲಿ ಸಾಮೂಹಿಕ ಅತ್ಯಾಚಾರದಲ್ಲಿ ಕೆಲವು ಮಂದಿ ಭಾಗಿಯಾಗಿದ್ದಾರೆ ಆ ಹುಡುಗಿಯನ್ನು ಅತ್ಯಾಚಾರ ಮಾಡುವಾಗ ಅವಳ ಕೈಯನ್ನು ಕಾಲನ್ನು ತರಚಿ ಅವಳ ಬೆನ್ನಿಗೆ ಗಾಯ ಮಾಡಿಕೊಂಡು ಇವರು ರೇಪ್ ಮಾಡಿ ಅವಳ ಮರ್ಮಾಂಗಕ್ಕೆ ಮಣ್ಣನ್ನು ತುರುಕಿಸಿ ಕುತ್ತಿಗೆಗೆ 7 ಸೆಂಟಿಮೀಟರ್ ಗಾಯ ಮಾಡಿ ಆ ಹುಡುಗಿಯನ್ನು ಕೊಂದಿದ್ದಾರೆ ಇದನ್ನು ಪವಿತ್ರ ಅತ್ಯಾಚಾರ ಅಂತ ಈಗ ಹೇಳ್ತಾ ಇದ್ದಾರೆ ತಮಗೆಲ್ಲರಿಗೂ ತಾಯಂದಿರಿಗೆ ಮಕ್ಕಳಿಗೂ ಗೊತ್ತಿರಬೇಕು ಯಾವ ರೀತಿ ಅತ್ಯಾಚಾರ ಮಾಡಿದಂತ ಆ ಮಗಳನ್ನು ಅವಳ ಒಂದು ಐಡಿಯಾ ಟ್ಯಾಗ್ ಅಲ್ಲಿ ಖಾಲಿ ಒಂದು ಕಾಂಡಕ್ಕೆ ಕಟ್ಟಿ ಹೋಗಿದ್ದಾರೆ ಆಗ ಹೇಳ್ತಾ ಇದ್ದಾರೆ ಇವರು ಅಲ್ಲಿ ಒಬ್ಬನೇ ಸಂತೋಷರಾವ್ ಅತ್ಯಾಚಾರ ಮಾಡಿದಾನೆ ಸಾಮೂಹಿಕ ಅತ್ಯಾಚಾರ ಅಲ್ಲ ಅಂತ ತಾವೆಲ್ಲ ಗಮನಿಸಬೇಕು ಸಂತೋಷರಾವ್ ಒಬ್ಬನೇ ಆಗ್ತಿದ್ರೆ ಒಂದು ಹುಡುಗಿಯನ್ನು 17 ವರ್ಷದ ಹುಡುಗಿಯನ್ನು ಎತ್ತಿಕೊಂಡು ಹೋಗಿ ಅವನಲ್ಲಿ ಅತ್ಯಾಚಾರ ಮಾಡಿಕೊಂಡು ಟೆಸ್ಟ್ ಅಲ್ಲಿ ಅವಳ ಹೊಟ್ಟೆಯಲ್ಲಿ ಅನ್ನ ಸಿಕ್ಕಿದೆ ಸಂತೋಷರಾವ್ ಅಲ್ಲಿ 9 ತಾರೀಕಿಗೆ ಅತ್ಯಾಚಾರ ಮಾಡಿಕೊಂಡು ಅವಳಿಗೆ ಊಟ ಕೊಟ್ಟು ಸೌಜನ್ಯ ನಾನಿಗೆ ಬರ್ತೇನೆ ಅಸುವಾಗ್ತದಲ್ಲ ಅಂತ ಅನ್ನ ಇಟ್ಕೊಂಡು ಬಂದು ಅವಳಿಗೆ ಊಟ ಕೊಟ್ಟು ಆ ನಂತರ ಅತ್ಯಾಚಾರ ಮಾಡಿ ಕೊಂದು ಅವಳನ್ನು ಕೊಲೆಗೈದು ಅಲ್ಲೇ ಅಣ್ಣಪ್ಪ ಬೆಟ್ಟದ ಕೆಳಗೆ ಬಂದು ಕೂತ್ಕೊಳ್ತಾನೆ ಅಂತ ಹೇಳುವಾಗ ಇದು ಯಾರು ನಂಬೋ ಸ್ಥಿತಿಯ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಅಂತ ಇವರು ನಂಬ್ತಾ ಇಲ್ಲ ಅಲ್ಲಿ ಯೋಗೇಶ್ ಐ ಆಫೀಸರ್ ಡಾಕ್ಟರ್ ಆದಂ ರಶ್ಮಿ ಭಾಸ್ಕರ್ ರೈ ಇವರೆಲ್ಲ ಮಾಡಿದ 2 ದಿವಸದ ತಪ್ಪಿನಿಂದಾಗಿ ಅತ್ಯಾಚಾರಿಗಳು ಯಾರಂತ ಗೊತ್ತಾಗಲಿಲ್ಲ ಈಗಲೂ ಗೊತ್ತಾಗ್ತದೆ ಇವರೆಲ್ಲ ಕೇಳ್ತಾ ಇದ್ದಾರೆ ಸಾಕ್ಷ್ಯ ಉಂಟ ಅಂತ 100ಕ್ಕೆ 100 ಸಾಕ್ಷ್ಯ ಸಿಗ್ತದೆ ಈ ಆಫೀಸರ್ಗಳನ್ನು ಬ್ರೈನ್ ಮ್ಯಾಪಿಂಗ್ ಹೇಳ್ತಾರಲ್ಲ ಸಂತೋಷ್ ರಾವ್ ಇದು ಬ್ರೈನ್ ಮ್ಯಾಪಿಂಗ್ ಅವರನ್ನಲ್ಲ ಯೋಗೇಶ್ ಅನ್ನು ಭಾಸ್ಕರ್ ರೈ ಅನ್ನು ಆದಮ್ ಅನ್ನು ರಶ್ಮಿಯನ್ನು ತಂದು ಬ್ರೈನ್ ಮ್ಯಾಪಿಂಗ್ ಮಾಡಿದ್ರೆ ಇದರ ಹಿಂದೆ ಯಾರು ಇರ್ತಾರೆ ಅಂತ ಗೊತ್ತಾಗ್ತದೆ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಕ್ಯಾಮೆರಾ ಇತ್ತು ನಾನು ಹೇಳಿದಲ್ಲ ಇದೇ ಯೋಗೇಶ್ ಕೋರ್ಟ್ ಅಲ್ಲಿ ಹೇಳಿದನೆ ಪ್ರಕೃತಿ ಚಿಕಿತ್ಸಾಲಯದಲ್ಲಿ ಕ್ಯಾಮೆರಾ ಇತ್ತು ನಾನು ಫುಟೇಜ್ ತೆಗಿಲಿಲ್ಲ ಮೊಬೈಲ್ ತವರಿದ್ದು ಎಲ್ಲ ನಾನು ತೆಗೆದಿದ್ದೇನೆ ಸಿಡಿಆರ್ ತೆಗೆದಿದ್ದೇನೆ ಆದರೆ ನನ್ನ ಉತ್ತರಾಧಿಕಾರಿಗಳಿಗೆ ಕೊಡಲಿಲ್ಲ ನಾನು ಒಂದೇ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಸಂತೋಷ್ ರಾವೇ ಅತ್ಯಾಚಾರಿ ಆಗ್ತಿದ್ರೆ ಇಷ್ಟೆಲ್ಲ ಮಹೇಶಣ್ಣ ಕಷ್ಟಪಡುವ ಅಗತ್ಯ ಇರಲಿಲ್ಲ ನೀವು ಖಾಲಿ ವೆಜಿನಲ್ ಸ್ವಾಬ್ ಅನ್ನು ಕೊಡ್ತಿದ್ರೆ ಮುಕ್ತಾಯ ಆಗ್ತಿತ್ತು ಡಾಕ್ಟರ್ ಬಂದು ಹೇಳಿದ್ದಾರೆ ವೆಜಿನಲ್ ಸ್ವಾಬ್ ಕಲೆಕ್ಟ್ ಮಾಡಿ ಇಟ್ಟು 10 ದಿವಸ ಲೇಟ್ ಮಾಡಿದ್ದಾರೆ ನಮಗೆಲ್ಲ ಡಾಕ್ಟರ್
ಅದಂತೂ ನಿಮ್ಮಿಂದ ಖಂಡಿತ ಸಾಧ್ಯ ಇಲ್ಲ. ನಮಗೆ ಇಲ್ಲಿ ಮಾತ್ರ